Guys, welcome back to my channel, Sheshucric Blogs. ICC World Cup 2023, Team India 6 out of 6 games geddide. Defending champions England team na Team India beat madide. First batting adi just 229 runs matra hodidru. Rohit Sharma bitre yaru batting adilla, Virat Kohli da kota adru, Shubman ge chana performance kodilla. Shreyas chanagalilla, KL Rahul so far better anusute inna. Sky 49 runs hodidru, yaru batting chanagalilla, just 230 runs matra Team India hodidru. But just 230 runs defend maadkobekaitu. I mean Team India 229 runs hodidru, 230 runs defend maadkobekaitu. But banki bowling antane helabodu. Mohammad Shami ಹಾಕಿರೋ ಪ್ರತಿ ಡೆಲಿವರಿ ಕೂಡ ವಿಕೆಟ್ ಬೀಳುತ್ತಾ ಅನ್ನೋ ರೀತಿ ಬೌಲಿಂಗ್ ಮಾಡ್ತಾ ಇದ್ರು. ಅವ್ರು ಬಿತ್ತಿರೋ 4 ವಿಕೆಟ್ ಕೊಟ್ಟ ಬೌಲರ್ಸ್ ವಿಕೆಟ್ ಸಕ್ಕತ್ತಾಗ ಲೈನು ಲೆಂತ್ ಮೊಹಮ್ಮದ್ ಶಮಿಗೆ ಲೈನ್ ಲೆಂತ್ ಕಂಟ್ರೋಲ್ ಇದ್ದಂಗೆ ಬೇರೆ ಯಾರಿಗೂ ಇಲ್ಲ ಅಂತ ಹೇಳ್ತೀನಿ. ಅದೇ ಲೆಂತ್ ಅಲ್ಲಿ ಕರೆಕ್ಟಾಗಿ ಆ ಸೀಮ್ ಕರೆಕ್ಟಾಗಿ ಡೆಲಿವರಿ ಮಾಡ್ತಾರೆ, ಸಖತ್ ಬೌಲಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಜಸ್ಪ್ರೀತ್ ಬುಮ್ರಾ ಡೇವಿಡ್ ಮಲ್ಲನ್ನ ಚೆನ್ನಾಗಿ ಸೆಟಪ್ ಮಾಡಿ ಔಟ್ ಮಾಡಿಸಿದ್ರೆ ನೆಕ್ಸ್ಟ್ ಬಾಲಲ್ಲೇ ಜೋರ್ ಔಟ್ ಔಟ್ ಮಾಡಿಸಿದ್ರು. ಅಲ್ಲಿಂದನೇ ಇಂಗ್ಲೆಂಡ್ ಬ್ಯಾಕ್ ಫೈರ್ ಹೋಯ್ತು ಅಂತ ಹೇಳ್ಬೋದು. ನಂಗೊಂದು ಗೊತ್ತಿಲ್ಲ, ಇಂಗ್ಲೆಂಡ್ ಪ್ಲೇಯರ್ಸ್ ವಿಕೆಟ್ಸ್ ಬೀಳ್ತಾ ಇದ್ರು, ಅವ್ರು ಹೊಡಿಯಕ್ಕೆ ನೋಡ್ತಾರಲ್ಲ. ಸ್ಟೋಕ್ಸಿಂದ ವರ್ರೆಷ್ಟು ಸ್ಟಾರ್ಟ್ ಆದಂತು, ಶಮಿ ಬೋರ್ಡ್ ಹಾಕಿದ್ರಲ್ಲ ವರ್ರೆಷ್ಟು ಸ್ಟಾರ್ಟ್ ಅಂತ ಹೇಳ್ತೀನಿ. ಏನಿತ್ತೇಳಿ ಅಂತ ಅರಿಯಪ್ಪ ಏನಿತ್ತು ಅಂತ ನನಗಂತೂ ಗೊತ್ತಿಲ್ಲ. ಚೆನ್ನಾಗಿ ಪಿಚ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿ ಮಿಡಲ್ ಓವರ್ಸಲ್ಲಿ ಅಟ್ಯಾಕ್ ಮಾಡಿದ್ದಿದ್ರೆ ಸ್ಪಿನ್ನರ್ಸ್ನ ಇಂಗ್ಲೆಂಡ್ ಗೆಲ್ಬೋದಾಯ್ತು. ಈಸಿ ಚಾನ್ಸ್ ಇತ್ತು, ಜಸ್ಟ್ 230 ರನ್ಸೇ ಇದ್ದಿದ್ದು, ಆರಾಮ್ಸಿ ಗೆಲ್ಬೋದಾಯ್ತು. ಬಟ್ ಇಂಗ್ಲೆಂಡ್ ವರ್ರೆಸ್ಟ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅಟ್ಲೀಸ್ಟ್ ಲಕ್ನೋಲ್ಲಿ ಲಕ್ ಸಿಗುತ್ತಾ ಅಂತ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಇದ್ದೆ. ಲಕ್ನೋಲ್ಲ ನಮ್ಗೆ ಎಲ್ಲಿ ಸಿಗಲ್ಲ ಅಂತೆ ಅವರೇ ಹೇಳ್ಕೊಂಡಂಗಿದೆ. ನಿಜ ವರ್ರೆಸ್ಟ್ ಪರ್ಫಾರ್ಮೆನ್ಸು ವರ್ಲ್ಡ್ ಕಪ್ 2023 ಅಂತ ಅವ್ರ ಲೈಫಲ್ಲೇ ಮರ್ತೋಗಲ್ಲ ಇಂಗ್ಲೆಂಡ್ ಟೀಮ್ ಅಂತೂ. ನೆಕ್ಸ್ಟ್ ಕುಲ್ದೀಪ್ ಯಾದವ್ ಬಾಲ್ ಬಗ್ಗೆ ಹೇಳ್ಬೇಕು. ಜಾಶ್ ಬಟ್ಲರ್ ಹಾಕಿರೋ ಬಾಲು ಬಾಲ್ ಆಫ್ ದಿ ಡಿಕೇಡ್ ಅಂತ ಹೇಳ್ತೀನಿ, ಸಕ್ಕತ್ತಾಗಿ ಬಂದದ್ದು. ನಿಜ ಎಕ್ಸ್ಪೆಕ್ಟ್ ಮಾಡಿಲ್ಲ ಜಾಶ್ ಬಟ್ಲರ್. ಅಲ್ಲಿ ನನ್ನ ಪ್ರಕಾರ ಜಾಶ್ ಬಟ್ಲರ್ ಅಲ್ಲಿ ಯಾವುದೇ ಪ್ಲೇಯರ್ ಇದ್ದಿದ್ರು ಆ ಬಾಲ್ನ ಪಿಕ್ ಮಾಡ್ತಿಲ್ಲ. 100% ಬಾಲ್ ಆಫ್ ದಿ ಡಿಕೇಡ್, ಬಾಲ್ ಆಫ್ ದಿ ಸೆಂಚುರಿ ಅಂತ ನಾನು ಹೇಳ್ತೀನಿ. ಸಕ್ಕತ್ತಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಕುಲ್ದೀಪ್ ಯಾದವ್. ಟೋಟಲ್ ಟೀಮೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಬ್ಯಾಟಿಂಗಲ್ಲಿ ಹೇಳ್ಕೊಳ್ಳೋಷ್ಟು ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದ್ರೂ ವಿರಾಟ್ ಕೊಹ್ಲಿ ಡಕೌಟ್ ಆದರು, ಶುಭ್ಮನ್ ಗಿಲ್, ಶ್ರೇಯಸ್ ಏರ್, ಇವನ್ ಕೆ ಎಲ್ ರಾಹುಲ್, ಸೂರ್ಯಕುಮಾರ್ ಯಾದವ್ರಿಂದ ಪರವಾಗಿಲ್ಲ ಪರ್ಫಾರ್ಮೆನ್ಸ್ ಕೊಟ್ಟರು. ಬಟ್ ಅಂದ್ಕೊಂಡಿನ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದ್ರೂ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾವು ಫಸ್ಟಿಂದ ಹೇಳ್ತಾ ಇದ್ದೆ, ನಮ್ಮ ಟೀಮ್ ಇಂಡಿಯಾಗೆ 100% ಸ್ಟ್ರೆಂತ್ ಯಾವುದಪ್ಪ ಅಂದ್ರೆ ಅದು ಬೌಲಿಂಗು. ವಿಕೆಟ್ಸು ನಿಮಗೆ ಪವರ್ ಪ್ಲೇಲಿ ಪಿಕ್ ಮಾಡ್ತದೆ, ಮಿಡಲ್ ಓವರ್ಸಲ್ಲಿ ಪಿಕ್ ಮಾಡ್ತದೆ, ಡೆತ್ತಲ್ಲಿ ಪಿಕ್ ಮಾಡ್ತಾಯಿದ್ದೀರಿ. ಆ ಮೂರು ಅದೇನಿದೆ ಒನ್ ಡೇ ಕ್ರಿಕೆಟ್ನಲ್ಲಿ ಅಂತ ಎಲ್ಲ ವಿಭಾಗದಲ್ಲಿ ವಿಕೆಟ್ಸ್ ಪಿಕ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಟೀಮ್ ಇಂಡಿಯಾ 6 out of 6 ಗೇಮ್ಸ್ ಗೆದ್ದಿದೆ. ಸೊ ಇಲ್ಲಿಂದ ಆಲ್ಮೋಸ್ಟ್ ಸೆಮಿಫೈನಲ್ ಬರ್ತ್ ಕನ್ಫರ್ಮ್ ಆಗೋಗಿದೆ ಟೀಮ್ ಇಂಡಿಯಾಗೆ. ಸೊ ಬ್ಯಾಟಿಂಗ್ ಫ್ಲಾಪ್ ಆದರೂ ಬೌಲಿಂಗ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಬಂದು ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲಲ್ಲಿ ಕ್ಲಿಕ್, ಅವಾಗ ನಾನು ಮಾಡೋ ನೋಟಿಫಿಕೇಶನ್ ಬರ್ತದೆ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ ಗೈಸ್.